ಈ ಸಂದರ್ಭದಲ್ಲಿ ಬಂದು ನನ್ನ ಪ್ರೇಯಸಿಯನ್ನು ಪಾಚ ಹಾಕಿ ಎಳೆದುಕೊಂಡು ಹೋಗುತ್ತಿರುವೆಯ? ಕ್ಷಮಿಸಿ ಮಹಾಶಯರೇ, ಈ ಹೆಣ್ಣಿನ ಆಯಸ್ಸು ಈ ಕ್ಷಣಕ್ಕೆ ಮುಗಿದಿರುವುದರಿಂದ ನಾನು ನನ್ನ ಕರ್ತವ್ಯವನ್ನು ಮಾಡುತ್ತಿದ್ದೇನಷ್ಟೇ. ಆದರೆ ನನ್ನ ಬಹಳ ದಿನಗಳ ಬಯಕೆ ಈಡೇರುವ ಮೊದಲೇ ನನ್ನ ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರಿಚ್ಚಿದ್ದೀಯ. ಕೇಳು, ಈ ಕ್ಷಣದಲ್ಲಿ ನಾನು ಅನುಭವಿಸಿದ ನೋವನ್ನು ನೀನು ಅನುಭವಿಸುವಂತಾಗಬೇಕು. ದಕ್ಷಿಣ ಭಾರತ ಖಂಡದಿಂದ 8 ಜನ ನರಹಂತಕರು ಬಂದು ನಿನಗೆ ಪ್ರತಿ ಕ್ಷಣಕ್ಕೂ ಚಿತ್ರಹಿಂಸೆ ನೀಡುವಂತಾಗಲಿ ಎಂದು ಶಾಪ ಕೊಡುತ್ತೇನೆ. ಶಾಂತ ಚಿತ್ತರಾಗಿ ಮಹಾಶಯರೇ, ಶಾಂತ ಚಿತ್ತರಾಗಿ. ನನ್ನ ಕಾಯಕದಲ್ಲಿ ಲೋಪವಾಗಬಾರದಲ್ಲವೇ? ನಾನು ನನ್ನ ಕರ್ತವ್ಯವನ್ನು ಮಾಡುತ್ತಿರುವನಷ್ಟೇ. ದಯಮಾಡಿ ನನ್ನ ಶಾಪ ವಿಮೋಚನೆಗೆ ಮಾರ್ಗ ಯಾವುದೆಂದು ಸೂಚಿಸುವಿರಾ? ನೀನು ಹುಟ್ಟಿದ ದಿನದಂದು ಭೂಲೋಕದಲ್ಲಿ ಜನಿಸಿರುವ ವ್ಯಕ್ತಿಯೊಬ್ಬ ಯಮಲೋಕಕ್ಕೆ ಬಂದು ಆ 8 ಜನರ ಮನಸ್ಸನ್ನು ಪರಿವರ್ತಿಸಿ ಅವರು ಮಾಡಿದ ತಪ್ಪು ಅವರಿಗೆ ಅರಿವಾದಾಗ ನಿನಗೆ ಶಾಪ ವಿಮೋಚನೆಯಾಗುತ್ತದೆ.